ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಾನಿವತ್ತು ಪ್ರತಿಯೊಂದು ಆಯುರ್ವೇದಿಕ್ ಮೆಡಿಕಲಲ್ಲಿ ಸಿಗುವಂಥ ಒಂದು ಕಷಾಯದ ಬಗ್ಗೆ ನಿಮ್ಮನ್ನು ತಿಳಿಸ್ಕೊಡ್ತಿದ್ದೇನೆ ಆ ಕಷಾಯ ಯಾವುದು ಅದರ ಬೆಲೆ ಏನು ಅದರ ಉಪಯೋಗಗಳೇನು ಯಾವೆಲ್ಲ ಕಾಯಿಲೆಗಳಿಗೆ ಈ ಕಷಾಯ ಒಳ್ಳೆಯದು ಅನ್ನೋದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಪ್ರತಿಯೊಂದು ವೀಡಿಯೋ ಅಪ್ಡೇಟ್ಸ್ನ ನೀವು ಮಿಸ್ ಮಾಡದೆ ಪಡಿಬೋದು, ಹಾಗೆ ವೀಡಿಯೋನ ಸಹ ಮಿಸ್ ಮಾಡದೆ ನೋಡ್ಬೋದು. ಸ್ನೇಹಿತರೆ, ನಾನಿವತ್ತು ತೋರಿಸ್ಲಿಕ್ಕೆ ಹೊರಟಿರುವಂಥ ಒಂದು ಕಷಾಯ ಬಂದು ಶ್ರೀ ಧನ್ವಂತರಿ ಕಂಪೆನಿಯ ಕಸಸುಧಾಕಲ್ಪಲಂ. ಇದೊಂದು ಕಷಾಯ, ಇದು ಪ್ರತಿಯೊಂದು ಆಯುರ್ವೇದಿಕ್ ಮೆಡಿಕಲಲ್ಲಿ ಸಿಗುತ್ತೆ. ಹಾಗೆ ನಾನು ಯಾಕೆ ಇದನ್ನು ಇವತ್ತು ತೋರಿಸ್ತಿದ್ದೀನಿ ಅಂತಂದರೆ, ನಾನು ಕಳೆದ ಒಂದು ಭಾನುವಾರ ದಿನ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವರಿಗೆ ಈ ಉಪ್ಸ ಇದೆ, ನಮಗೆ ಇದನ್ನೊಬ್ಬರು ಸಜೆಸ್ಟ್ ಮಾಡಿದ್ರು, ತೊಗೊಂಬಂದ್ವಿ, ಅವ್ರಿಗೆ ಕೊಟ್ವಿ. ಸ್ವಲ್ಪ ಹೈ ಆಗಿತ್ತು, ಬಟ್ ಓಕೆ, ಈಗ ಪರವಾಗಿಲ್ಲ, ತುಂಬ ಕಮ್ಮಿ ಆಗಿದೆ, ಈಗ ಆರಾಮ ಹುಷಾರು ಸಹ ಆಗಿದ್ದಾರೆ ಈಗ. ಹಾಗಾಗಿ ನಾನು ಇದನ್ನು ಪ್ರತಿಯೊಬ್ಬರಿಗೆ ತಿಳಿಸ್ಬೇಕನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋ ಮಾಡ್ತಿದ್ದೆ ಅಷ್ಟೇ. ಹಾಗಂತ ಇದು ನನಗೆ ಕಂಪೆನಿ ಸ್ಪಾನ್ಸರ್ ವಿಡಿಯೋ ಏನಲ್ಲ, ನಾನೇ ನನ್ನ ಖುಷಿಗೋಸ್ಕರ ನಾನು ಮಾಡ್ತಿರೋವಂಥ ವಿಡಿಯೋ ಅಷ್ಟೇ ಇದು. ಈ ವಿಡಿಯೋ ಮಾಡಲಿಕ್ಕೆ ಇನ್ನೊಂದು ಕಾರಣ ಇದೆ, ಸಿಟಿಲಿರುವಂಥವರಿಗೆ ಗಿಡಮೂಲಿಕೆಗಳೆಲ್ಲ ಅಷ್ಟೊಂದು ಸಿಗಲ್ಲ, ಅದಕ್ಕೋಸ್ಕರ ನಾವು ಇಂಥ ಒಂದು ಯಾವುದಾದ್ರು ಒಂದು ಕಷಾಯಗಳನ್ನ, ಮೆಡಿಕಲ್ ಸಿಗುವಂಥ ಕಷಾಯಗಳನ್ನ ಮಾಡಿದ್ರೆ ಅವರಿಗೂ ಯೂಸ್ ಆಗ್ಬೋದು, ಹಾಗೆ ಬೇರೆಯವರಿಗೂ ಸಹ ಯೂಸ್ ಆಗ್ಬೋದು. ಎಮರ್ಜೆನ್ಸಿಗೆಲ್ಲ ನಾವು ಗಿಡಮೂಲಿಕೆಗಳನ್ನ ಹುಡುಕಿ ತಂದು ಮಾಡೋದಕ್ಕಿಂತ ಇದ್ರಲ್ಲಿ ಸ್ವಲ್ಪ ಬೇಗ ಇದು ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಿದ್ದೇನೆ. ಇದನ್ನು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದ್ರೆ ನೋಡಿ, ಯಾಕಂದರೆ ತುಂಬ ಇನ್ಫಾರ್ಮೇಷನ್ಗಳಿದೆ. ನಾನು ಹೇಳಿದಾಗ ಇದು ಉಬ್ಬಸ ಮಾತ್ರ ಅಲ್ಲ, ತುಂಬ ಇದಕ್ಕೆ ಕೆಲವೆಲ್ಲ ಕಾಯಿಲೆಗಳಿಗಿದು ರಾಮಬಾಣನೆ ಅಂತ ಹೇಳ್ಬೋದು. ಅದುವಲ್ಲದೆ ಇದರಲ್ಲಿ ಸುಮಾರೊಂದು 24-25 ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರುವಂತಹ ಕಷಾಯ ಇದು. ಅದು ಯಾವುದೆಲ್ಲ ಗಿಡಮೂಲಿಕೆ ಅನ್ನೋದು ಸಂಪೂರ್ಣ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಕಸಸುಧಾಕಲ್ಪಲಂ ಈ ಕಷಾಯದಲ್ಲಿ ಆವಾಗಲೇ ಹೇಳಿದಾಗ ನಾನು ಒಂದು 24 ಬಗೆಯ ಗಿಡಮೂಲಿಕೆಗಳಿವೆ. ನಾನು ಇದನ್ನು ಹೆಸರನ್ನು ಹೇಳ್ತೀನಿ, ಹಾಗೆ ಪ್ರತಿಯೊಂದು ಗಿಡಮೂಲಿಕೆಯ ಫೋಟೋನ ಸಹ ನಿಮಗೆ ನಾನು ಶೋ ಮಾಡ್ತಾ ಹೋಗ್ತೀನಿ. ನಾನು ಹೇಳೋ ಹೆಸರಿಗೂ ನಿಮಗೆ ಗೊತ್ತಿರೋ ಹೆಸರಿಗೂ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಅದಕ್ಕೋಸ್ಕರ ನಾನು ಪ್ರತಿಯೊಂದರದ್ದು ಫೋಟೋನ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇದರಲ್ಲಿ ಬಜ್ಜೆ ಇದೆ, ದಾಲ್ಚಿನಿ ಕರ್ಪೂರ, ಲವಂಗ, ಸಿಸಂಪೆಲೋಸ್ ಪರೇರ, ಇದಕ್ಕೆ ವೆಲ್ವೆಟ್ ಲೀಫ್ ಅಂತಲೂ ಹೇಳ್ತಾರೆ, ಅಥವಾ ಕನ್ನಡದಲ್ಲಿ ಪಡವಳ್ಳಿ ಗಿಡ ಅಂತಲೂ ಹೇಳ್ತಾರೆ, ಏಲಕ್ಕಿ, ಕಾಳುಮೆಣಸು, ಹಿಪ್ಪಲಿ, ಶುಂಠಿ, ಪುನರ್ನವ, ಭದ್ರಮುಷ್ಟಿ ಅಥವಾ ಜೇಕಿನ ಹುಲ್ಲು, ಅರಶಿನ, ನೀಲಿ ಶುಂಠಿ, ನೆಲ್ಲಿಕಾಯಿ, ತಾರಿಕಾಯಿ ಅಥವಾ ಇದಕ್ಕೆ ಶಾಂತಿಕಾಯಿ ಅಂತಲೂ ಹೇಳ್ತಾರೆ, ಬೆಂಡೆಕಾಯಿ ಹೂ. ಇದರಲ್ಲಿ ನನಗೆ ಬೆಂಡೆಕಾಯಿ ಹೂವು ಅಥವಾ ಅದರ ಗಿಡನೋ ಅನ್ನೋದು ನನಗೆ ಕನ್ಫರ್ಮ್ ಇಲ್ಲ, ಬಟ್ ಯಾಕಂತ ಅದರಲ್ಲಿ ಹೆಸರು ಖಾಲಿ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ನಾನು ಆ ಹೆಸರು ನೋಡಿದಾಗ ನನಗೆ ಇಲ್ಲಿ ಬೆಂಡೆಕಾಯಿ ಹೂವು ಅಂತ ಸಿಗುತ್ತೆ. ಪುದೀನ, ಕೃಷ್ಣ ತುಳಸಿ, ಜೇನುತುಪ್ಪ, ಬ್ಲ್ಯಾಕ್ ಸಾಲ್ಟ್, ಅಶ್ವಗಂಧ, ವಾಸಿಕ, ದಾಲ್ಚಿನಿ ಎಲೆ, ನೀರು, ಸೋಡಿಯಂ ಬೆಂಚೋಯೇಟ್, ಇಷ್ಟು ಗಿಡಮೂಲಿಕೆಗಳನ್ನು ಒಳಗೊಂಡ ಕಷಾಯ ಇದಾಗಿದೆ. ನಿಮಗೆ ಪ್ರತಿಯೊಂದು ಆಯುರ್ವೇದಿಕ್ ಮೆಡಿಕಲ್ ಸ್ಟೋರಲ್ಲಿ ಇದು ಸಿಗುತ್ತೆ, ನೀವು ಹೋಗಿ ಕಸಸುಧಾಕಲ್ಪಲಂ ಕೊಡಿ ಅಂತಂದರೆ ಕೊಡ್ತಾರೆ. ಇದು 200 ml ಬಾಟ್ಲ್ ಇರುತ್ತೆ. ಇನ್ನಿದು ಯಾವುದಕ್ಕೆಲ್ಲ ಯೂಸ್ ಇದೆ ಅಂತ ನೋಡ್ಲಿಕ್ಕೆ ಹೋದರೆ, ಇದು ಬಂದು ಉಬ್ಬೇಸದಿಂದ ಏನಾದರೂ ಉಸಿರಾಟ ತೊಂದರೆ ಬಂದರೆ ಅದಕ್ಕೂ ಈ ಟಾನಿಕ್ನ, ಈ ಕಷಾಯನ ಕುಡಿಬಹುದು. ಹಾಗೆ ಶ್ವಾಸನಾಳದಲ್ಲಿ ಉರಿಯೂತ ಬಂದರೂ, ಹಾಗೆ ಎದೆ ಉರಿ ಅಂತೀವಲ್ಲ, ಆ ಎದೆ ಉರಿ ಬಂದರೂ ಇದನ್ನು ನಾವು ಕುಡಿಬಹುದು. ಹಾಗೆ ಅಲರ್ಜಿ ಅಥವಾ ಶೀತ ಆದ್ರೂ ಇದನ್ನು ಕುಡಿಬೋದು. ಇದನ್ನು ಕುಡಿಯೋದ್ರಿಂದ ಬಿಳಿ ರಕ್ತ ಕಣವನ್ನು ಇದು ಹೆಚ್ಚು ಮಾಡುತ್ತೆ. ಏನಾದರೂ ಥಂಡಿಯಾಗಿ ಸೀನ್ ಬರ್ತಿದ್ರೆ ಆವಾಗಲೂ ಸಹ ಈ ಕಷಾಯ ನೀವು ಕುಡಿಬಹುದು. ಇದು ಉಬ್ಬೇಸನ್ನು ಸಹ ಕಡಿಮೆ ಮಾಡುತ್ತೆ, ಕಫ ಕಡಿಮೆ ಮಾಡುತ್ತೆ, ಏನಾದರೂ ನಿಮಗೆ ಮೂಗು ಸೋರುವಿಕೆ ಇದ್ರೂ ಸಹ ಹಾಗೆ ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ. ನನಗನ್ಸಿದ ಮಟ್ಟಿಗೆ ಇದರಲ್ಲಿ ಇಷ್ಟೆಲ್ಲ ಗಿಡಮೂಲಿಕೆ ಇರೋದ್ರಿಂದ ಸಣ್ಣ ಪುಟ್ಟ ಜ್ವರನ ಸಹ ಇದು ಕಡಿಮೆ ಮಾಡಬಹುದು. ಏನಾದರೂ ನೀವು ಮಳೆಯಲ್ಲಿ ನೆಂದು ಅಥವಾ ಏನಾದರೂ ಥಂಡಿಯಾಗಿ ಇಲ್ಲಾಂದರೆ ಏನಾದರೂ ತುಂಬ ಕೆಲಸ ಮಾಡಿ ಮೈಕೆ ನೋವು ಆಗಿ ಜ್ವರ ಬಂದ್ರೂ ಅಂಥದನ್ನೆಲ್ಲ ಇದು ಕಮ್ಮಿ ಮಾಡಬಹುದು ಅಂತ ನನಗನ್ಸುತ್ತೆ, ಬಟ್ ನಾನು ಟ್ರೈ ಮಾಡಲಿಲ್ಲ ಅದಕ್ಕೆಲ್ಲ. ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು ಸಹ ಯೂಸ್ ಮಾಡ್ಬೋದು, ದೊಡ್ಡವರು ಸಹ ಯೂಸ್ ಮಾಡ್ಬೋದು. ಇದರಲ್ಲಿ ನೋಡಿ ಡೋಸೇಜ್ ಕೊಟ್ಟಿದ್ದಾರೆ, ನಿಮಗೆ ಇಲ್ಲಿ ಕಾಣ್ತಿರ್ಬೋದು. ಡೋಸೇಜ್ ಬಂದು ಒಂದು ದಿನಕ್ಕೆ ಒಮ್ಮೆ ಅಥವಾ 2 ಬಾರಿ ನಾವು ತಗೋಬೋದು. ದೊಡ್ಡವರಾದರೆ
5 ml ಇಂದ 10 ml ತಗೋಬೋದು. ಅವರ ಬಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ನಿಮ್ಮ ಡಾಕ್ಟ್ರು ಏನು ಸಜೆಷನ್ ಮಾಡ್ತಾರೋ ಅಷ್ಟು ನೀವು ಎಮ್ ಎಲ್ನ ತಗೋಬೋದು. ಮತ್ತಿನ್ನು ಚಿಕ್ಕ ಮಕ್ಕಳಿಗಾದರೆ 2.5 ml ಈ ಕಷಾಯಕ್ಕೆ 2.5 ml ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕೊಡಬೇಕು. ನೀವು ಇದನ್ನೆಲ್ಲ ತಗೊಳ್ಳೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟ್ರ್ ಹತ್ರ ಹೋಗಿ ನೀವು ಇದನ್ನು ಅವ್ರು ಸಜೆಸ್ಟ್ ಮಾಡಿದ್ರೆ ನೀವು ತಗೋಬೋದು, ಅಥವಾ ನೀವು ಅವ್ರಿಗೆ ಕೇಳಬಹುದು ನಾನು ಇಂಥದ್ದು ತಗೋಬಹುದಾ ಅಂತ. ಅವ್ರು ಸಜೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇದನ್ನ ತಗೋಬಹುದು. ಪ್ರತಿ ಬಾರಿ ನೀವು ಇದನ್ನು ಕುಡಿಯುವಾಗ ಇದನ್ನ ಚೆನ್ನಾಗಿ ಶೇಕ್ ಮಾಡಿ ಕುಡೀರಿ. ಇಲ್ಲಾಂತಂದರೆ ಅಡಿಗಡೆ ಗಿಡಮೂಲಿಕೆಯ ಎಲ್ಲ ಪುಡಿ ಎಲ್ಲ ಇದೆಯಲ್ಲ ಪೌಡ್ರು, ಅದು ಕೆಳಗಡೆ ನಿಂತಿರುತ್ತೆ. ನಾವು ಶೇಕ್ ಮಾಡಿದಾಗ ಕ್ಲೀನಾಗಿ ಶೇಕಾಗಿ ಮಿಕ್ಸ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಫುಲ್ ಶೇಕ್ ಮಾಡಿದಾಗ ನಿಮಗೆ ಮೇಲ್ಗಡೆ ಅದರ ಪೌಡ್ರ್ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ನೋಡಿ. ಇದಿಷ್ಟಾದರೆ ಪೌಡ್ರ್ ಎಲ್ಲ ಕಾಣ್ತಿದೆ. ಅದು ನನ್ನ ಒಂದು ಅನಿಸಿಕೆ. ನೀವು ಇದನ್ನು ತಗೊಂಬಂದು ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದು. ಏನಾದರೂ ಎಮರ್ಜೆನ್ಸಿ ಇದ್ದಾಗ ನೀವು ಇದನ್ನು ಯೂಸ್ ಕುಡಿಬಹುದು. ಇನ್ನು ಇದರ ಪ್ರೈಸು ಸುಮಾರು 220 ರೂಪಾಯಿ. 200 ml ಬಾಟ್ಲಿಗೆ 220 ರೂಪಾಯಿ ಆಗುತ್ತೆ. 1 ವರ್ಷಗಳ ಕಾಲ ಎಕ್ಸ್ಪೈರಿ ಡೇಟ್ ಸಹ ಇದೆ. 1 ವರ್ಷ ನೀವು ಮನೇಲಿ ಇಟ್ಕೋಬೋದು. ನೋಡ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಕಸ ಶುದ್ಧ ಕಲ್ಪಲಂ ಕಷಾಯದ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಒಂದು ಲೈಕ್ ಕೊಡಿ. ಹಾಗೆ ಇದನ್ನು ಯಾರಾದರೂ ಯೂಸ್ ಮಾಡಿದರೆ, ನೀವು ಯಾವುದಕ್ಕೋಸ್ಕರ ಯೂಸ್ ಮಾಡಿದ್ರೆ ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಇದರಲ್ಲಿ ಇದ್ದಿರುವಂತಹ ವಿಷಯಗಳನ್ನು ಸಹ ನಾನು ತಿಳ್ಕೊಳ್ತೀನಿ. ಹಾಗೆ ಬೇರೆಯವ್ರಿಗೆ ನಾವು ತಿಳಿಸೋಗು ಆಗುತ್ತೆ. ಹಾಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ಇದಿಷ್ಟು ಫ್ರೆಂಡ್ಸ್, ಇದಿಷ್ಟು ಕಾಸಾ